ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಹಾಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು 1981 to 1990 ವರೆಗೂ ಈ 10 ವರ್ಷದಲ್ಲಿ ಯಾವ್ಯಾವ ಸಿನಿಮಾ ರಿಲೀಸ್ ಆಗಿದೆ, ಅದರಲ್ಲಿ ಯಾವ್ಯಾವ ಸಿನಿಮಾಗಳು ಸಕ್ಸಸ್ ಆಗಿದೆ, ಫ್ಲಾಪ್ ಆಗಿದೆ, ಬ್ಲಾಕ್ ಬಸ್ಟರ್ ಆಗಿದೆ ಅಂತ ಎರಡು ಪಾರ್ಟ್ ಅಲ್ಲಿ ಅಪ್ಲೋಡ್ ಮಾಡಿದೀವಿ. ಪಾರ್ಟ್ 1 ನಲ್ಲಿ 1986 ಇಂದ 1990 ವರೆಗೂ ಇರುತ್ತೆ, ಪಾರ್ಟ್ 2 ನಲ್ಲಿ 1981 ಇಂದ 1985 ವರೆಗೂ ಇರುತ್ತೆ. ಇದು ಅದರ ಕಂಟಿನ್ಯೂಷನ್. ಪಾರ್ಟ್ 3 1991 ಇಂದ 1995 ವರೆಗೂ ಯಾವ್ಯಾವ ಸಿನಿಮಾಗಳು ರಿಲೀಸ್ ಆಗಿದೆ, ಅದರಲ್ಲಿ ಯಾವ್ಯಾವ್ದು ಸಕ್ಸಸ್ ಆಗಿದೆ, ಬ್ಲಾಕ್ ಬಾಸ್ ಆಗಿದೆ, ಫ್ಲಾಪ್ ಆಗಿದೆ ಅಂತ ನೋಡೋಣ ಬನ್ನಿ. 1991 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರದು 4 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣುದಾದ ಅಶೋಕ್ ಅವರು ಮತ್ತು ರೋಹಿಣಿ ಅವರು ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಬಿ ವಿಜಯ್ ಕುಮಾರ್, ಎಚ್ ರಾಮಮೂರ್ತಿ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಜಗದೇ ಕವೀರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಜಗದೇ ಕವೀರ ಆ ವರ್ಷದಲ್ಲಿ ಅಬೋ ಆವರೇಜ್ ರಿಸಲ್ಟ್ಸ್ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಭವ್ಯ ಅವರು ಮತ್ತು ಲಕ್ಷ್ಮಿ ಅವರು ಆಕ್ಟ್ ಮಾಡಿ, ಓಂ ಸಾಯಿ ಪ್ರಕಾಶ್ ಅವರು ಡೈರೆಕ್ಟ್ ಮಾಡಿ, ಶ್ರೀ ವಿನಾಯಕ ಕಂಬೈನ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋ ಲಯನ್ ಜಗಪತಿ ರಾವ್ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ಕರ್ನಾಟಕ ಸ್ಟೇಟ್ ಫಿಲಂ ಅವಾರ್ಡ್ ಇಂದ ವಿಷ್ಣುದಾದಾಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೊಡ್ತಾರೆ. ಲಯನ್ ಜಗಪತಿ ರಾವ್ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ರೂಪಿಣಿ ಅವರು ಆಕ್ಟ್ ಮಾಡಿ, ದೊರೆಯರಾಜ್ ಮತ್ತು ಎಸ್ ಕೆ ಭಗವಾನ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ನೀನು ನಕ್ಕರೆ ಹಾಲು ಸಕ್ಕರೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ. ನೀನು ನಕ್ಕರೆ ಹಾಲು ಸಕ್ಕರೆ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಸಂಗೀತ ಬಿಲ್ಜಾನಿ ಅವರು ಮತ್ತು ರೂಪಾ ಗಂಗೂಲಿ ಅವರು ಆಕ್ಟ್ ಮಾಡಿ, ತುಳಸಿ ಶ್ಯಾಮ್ ಅವರು ಡೈರೆಕ್ಟ್ ಮಾಡಿ, ಆರ್ ಎಫ್ ಮಣಿಕ್ ಚಂದ್ ಮತ್ತು ತಂಡ ಪ್ರೊಡ್ಯೂಸ್ ಮಾಡಿರೋ ಪೊಲೀಸ್ ಮತ್ತು ದಾದಾ ಅನ್ನೋ ಸಿನಿಮಾ. ಈ ಸಿನಿಮಾನ 2 ಲ್ಯಾಂಗ್ವೇಜ್ ಅಲ್ಲಿ ಶೂಟ್ ಮಾಡಿ ರಿಲೀಸ್ ಮಾಡ್ತಾರೆ. ಹಿಂದಿನಲ್ಲಿ ಇನ್ಸ್ಪೆಕ್ಟರ್ ಧನುಷ್ ಅನ್ನೋ ಸಿನಿಮಾ, ಕನ್ನಡದಲ್ಲಿ ಪೊಲೀಸ್ ಮತ್ತು ದಾದಾ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಪೊಲೀಸ್ ಮತ್ತು ದಾದಾ ಆ ವರ್ಷದಲ್ಲಿ ಬ್ಲಾಕ್ ಬಾಸ್ಟರ್ ಲಿಸ್ಟ್ ಅಲ್ಲಿ ಇರುತ್ತೆ. 1992 ನಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರದು 4 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣು ಸರ್, ಗೀತಾ ಅವರು ಮತ್ತು ಪ್ರಕಾಶ್ ರಾಜ್ ಅವರು ಆಕ್ಟ್ ಮಾಡಿ, ಕೆ ಎಸ್ ಎಲ್ ಸ್ವಾಮಿ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಹರಿಕೆಯ ಕುರಿ ಅನ್ನೋ ಸಿನಿಮಾ. ಈ ಸಿನಿಮಾ ಆ ವರ್ಷದಲ್ಲಿ ನ್ಯಾಷನಲ್ ಫಿಲಂ ಅವಾರ್ಡ್ ತಗೊಳ್ಳುತ್ತೆ. ವಿಷ್ಣು ಸರ್ ಮತ್ತು ರೇಖಾ ಅವರು ಆಕ್ಟ್ ಮಾಡಿ, ಕೆ ಎಸ್ ಆರ್ ದಾಸ್ ಅವರು ಡೈರೆಕ್ಟ್ ಮಾಡಿ, ಜಿ ಆರ್ ಕೆ ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ನನ್ನ ಶತ್ರು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 4 ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 7 ಕಂಪ್ಲೀಟ್ ಮಾಡುತ್ತೆ. ನನ್ನ ಶತ್ರು ಆ ವರ್ಷದಲ್ಲಿ ಆವರೇಜ್ ಲೆಸಲ್ಸ್ ಇರುತ್ತೆ. ವಿಷ್ಣುದಾದಾ ಮತ್ತು ರೂಪಿಣಿ ಅವರು ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಶ್ರೀ ವೈಶಾವಿ ಇಂಟರ್ನ್ಯಾಷನಲ್ ಅವರು ಪ್ರೊಡ್ಯೂಸ್ ಮಾಡಿರೋ ರಾಜಾದಿ ರಾಜ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ರಾಜಾದಿ ರಾಜ ಆ ವರ್ಷದಲ್ಲಿ ಆವರೇಜ್ ಲಿಸ್ಟ್ ಇರುತ್ತೆ. ವಿಷ್ಣು ಸರ್, ಭವ್ಯ ಅವರು ಮತ್ತು ರೂಪಿಣಿ ಅವರು ಆಕ್ಟ್ ಮಾಡಿ, ಜೋ ಸನಿಮನ್ ಅವರು ಡೈರೆಕ್ಟ್ ಮಾಡಿ, ಹೇಮಲತಾ ರಮೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ರವಿ ವರ್ಮಾ ಅನ್ನೋ ಸಿನಿಮಾ. ಈ ಸಿನಿಮಾ 1991 ನಲ್ಲಿ ಸತ್ಯರಾಜ್ ಅವರು ಆಕ್ಟ್ ಮಾಡಿ ಬ್ಲಾಕ್ ಬಾಸ್ಟರ್ ಆಗಿರೋ ಬ್ರಹ್ಮ ಅನ್ನೋ ತಮಿಳು ಸಿನಿಮಾದ ರೀಮೇಕ್ ರವಿ ವರ್ಮಾ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ರವಿ ವರ್ಮಾ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಅಲ್ಲಿ ಇರುತ್ತೆ. 1993 ನಲ್ಲಿ ಸಾಹಸ ಸಿನಿಮಾ ಡಾಕ್ಟರ್ ವಿಷ್ಣುವರ್ಧನ್ ಅವರದು 7 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಮುನ್ಮುನ್ ಸೇನ್ ಅವರು ಆಕ್ಟ್ ಮಾಡಿ, ಕಟ್ಟೆ ರಾಮಚಂದ್ರ ಅವರು ಡೈರೆಕ್ಟ್ ಮಾಡಿ, ಮೋಹನ್ ಬಸಗೌಡ ಅವರು ಪ್ರೊಡ್ಯೂಸ್ ಮಾಡಿರೋ ವೈಶಾಖದ ದಿನಗಳು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 65 ಡೇಸ್ ಕಂಪ್ಲೀಟ್ ಮಾಡುತ್ತೆ. ವೈಶಾಖದ ದಿನಗಳು ಆ ವರ್ಷದಲ್ಲಿ ಅಬೋ ಆವರೇಜ್ ಲಿಸ್ಟ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಗೀತಾ ಅವರು ಆಕ್ಟ್ ಮಾಡಿ, ಸುನಿಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ, ಕೃಷ್ಣರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಸಂಘರ್ಷ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಸಂಘರ್ಷ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ವಿನಯ್ ಪ್ರಸಾದ್ ಅವರು ಆಕ್ಟ್ ಮಾಡಿ, ಪಣಿ ರಾಮಚಂದ್ರ ಅವರು ಡೈರೆಕ್ಟ್ ಮಾಡಿ, ದಶಮಿ ಟೆಕ್ನಿಷಿಯನ್ಸ್ ಅವರು ಪ್ರೊಡ್ಯೂಸ್ ಮಾಡಿರೋ ನಾನೆಂದು ನಿಮ್ಮವನೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 35 ಡೇಸ್ ಕಂಪ್ಲೀಟ್ ಮಾಡುತ್ತೆ. ನಾನೆಂದು ನಿಮ್ಮ ಮನೆ ಆ ವರ್ಷದಲ್ಲಿ ಬಿಲೋ ಆವರೇಜ್ ಲಿಸ್ಟ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಅಕ್ಷಯ್ ಕುಮಾರ್ ಅವರು ಆಕ್ಟ್ ಮಾಡಿ, ಕೇಶವ್ ರಾಮ್ಸೆ ಅವರು ಡೈರೆಕ್ಟ್ ಮಾಡಿ, ವಿಷ್ಣುವರ್ಧನ್ ಅವರು ಪ್ರೊಡ್ಯೂಸ್ ಮಾಡಿರೋ ವಿಷ್ಣು ವಿಜಯ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 85 ಡೇಸ್ ಕಂಪ್ಲೀಟ್ ಮಾಡುತ್ತೆ.
ಇರುತ್ತೆ. ವಿಷ್ಣು ವಿಜಯ ಆ ವರ್ಷದಲ್ಲಿ ಅಬೋ ಅವೈಲೇಬಲ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಶರತ್ ಬಾಬು ಅವರು ಆಕ್ಟ್ ಮಾಡಿ, ಕೆ ಶಂಕರ್ ಅವರು ಡೈರೆಕ್ಟ್ ಮಾಡಿ, ವಿ ಸ್ವಾಮಿನಾಥನ್ ಅವರು ಪ್ರೊಡ್ಯೂಸ್ ಮಾಡಿರೋ ಮಣಿಕಂಠನ ಮಹಿಮೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರ್ ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮಣಿಕಂಠನ ಮಹಿಮೆ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಇರುತ್ತೆ. ವಿಷ್ಣುವರ್ಧನ್ ಅವರು, ಬಿಂದಿ ಅವರು ಮತ್ತು ದ್ವಾರಕೇಶ್ ಅವರು ಆಕ್ಟ್ ಮಾಡಿ, ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ, ಪಿ ಬಲರಾಮ್ ಅವರು ಪ್ರೊಡ್ಯೂಸ್ ಮಾಡಿರೋ ರಾಯರು ಬಂದರು ಮಾವನ ಮನೆಗೆ ಅನ್ನೋ ಸಿನಿಮಾ. ಈ ಸಿನಿಮಾ 1988 ಅಲ್ಲಿ ಮೋಹನ್ ಲಾಲ್ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ಚಿತ್ರಂ ಅನ್ನೋ ಮಲಯಾಳಂ ಸಿನಿಮಾದ ರೀಮೇಕ್ ರಾಯರು ಬಂದರು ಮಾವನ ಮನೆಗೆ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 125 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ರಾಯರು ಬಂದರು ಮಾವನ ಮನೆಗೆ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಅನಂತ್ ನಾಗ್ ಅವರು ಆಕ್ಟ್ ಮಾಡಿ, ಸುನೀಲ್ ಕುಮಾರ್ ದೇಸಾಯಿ ಅವರು ಡೈರೆಕ್ಟ್ ಮಾಡಿ, ದೊಡ್ಡೇಗೌಡ ಸಿ ಪಾಟೀಲ್ ಅವರು ಪ್ರೊಡ್ಯೂಸ್ ಮಾಡಿರೋ ನಿಷ್ಕರ್ಷ ಸಿನಿಮಾ ರಿಲೀಸ್ ಆಗಿರೋ ಸುಮಾರ್ ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 150 ಡೇಸ್ ಕಂಪ್ಲೀಟ್ ಮಾಡುತ್ತೆ. ನಿಷ್ಕರ್ಷ ಆ ವರ್ಷದಲ್ಲಿ ಬ್ಲಾಕ್ ಬಸ್ಟರ್ ಲಿಸ್ಟ್ ಇರುತ್ತೆ. 1994 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರದು 6 ಸಿನಿಮಾಗಳು ರಿಲೀಸ್ ಆಗುತ್ತೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಮತ್ತು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ಜೋ ಸೈಮನ್ ಅವರು ಡೈರೆಕ್ಟ್ ಮಾಡಿ, ಎನ್ ಉತ್ತಮ್ ಚಂದ್ ಜೈನ್ ಅವರು ಪ್ರೊಡ್ಯೂಸ್ ಮಾಡಿರೋ ಟೈಮ್ ಬಾಂಬ್ ಅನ್ನೋ ಸಿನಿಮಾ. ರಿಲೀಸ್ಗೂ ಮುಂಚೆ ತುಂಬಾನೇ ನಿರೀಕ್ಷೆ ಮೂಡಿರುವಂತಹ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 30 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಟೈಮ್ ಬಾಂಬ್ ಆ ವರ್ಷದಲ್ಲಿ ಆವರೇಜ್ ರಿಲೀಸ್ ಇರುತ್ತೆ. ವಿಷ್ಣುವರ್ಧನ್ ಅವರು ಮತ್ತು ಸೌಮ್ಯ ಕುಲಕರ್ಣಿ ಅವರು ಆಕ್ಟ್ ಮಾಡಿ, ನಾಗಣ್ಣ ಅವರು ಡೈರೆಕ್ಟ್ ಮಾಡಿ, ಎಂ ರಾಜಶೇಖರ್ ಅವರು ಪ್ರೊಡ್ಯೂಸ್ ಮಾಡಿರೋ ಸಾಮ್ರಾಟ್ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 62 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಸಾಮ್ರಾಟ್ ಆ ವರ್ಷದಲ್ಲಿ ಅಬೋ ಅವೈಲೇಬಲ್ ಇರುತ್ತೆ. ವಿಷ್ಣುವರ್ಧನ್ ಅವರು, ಸೋನು ವಾಲಿ ಅವರು, ರಾಮ್ಕುಮಾರ್ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, ಜಿ ಮನೋಹರ್ ಬಾಬು ಅಂಡ್ ಬ್ರದರ್ಸ್ ಪ್ರೊಡ್ಯೂಸ್ ಮಾಡಿರೋ ಮಹಾಕ್ಷತ್ರಿಯ ಅನ್ನೋ ಸಿನಿಮಾ. ಈ ಸಿನಿಮಾ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಅದು ಮಾತ್ರ ಅಲ್ಲ, ರಾಜೇಂದ್ರ ಸಿಂಗ್ ಬಾಬು ಅವರಿಗೆ ಬೆಸ್ಟ್ ಡೈರೆಕ್ಟರ್ ಫಿಲ್ಮ್ ಫೇರ್ ಅವಾರ್ಡ್ ಸಿಗುತ್ತೆ. ಮಹಾಕ್ಷತ್ರಿಯ ಆ ವರ್ಷದಲ್ಲಿ ಅಬೋ ಅವೈಲೇಬಲ್ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಶಶಿಕುಮಾರ್ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಕುಂತಿ ಪುತ್ರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಕುಂತಿ ಪುತ್ರ ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ದ್ವಾರಕೇಶ್ ಅವರು ಆಕ್ಟ್ ಮಾಡಿ, ದ್ವಾರಕೇಶ್ ಅವರು ಡೈರೆಕ್ಟ್ ಮಾಡಿ, ಎಂ ಕೆ ಶ್ರೀನಿವಾಸ್ ಮೂರ್ತಿ ಅವರು ಪ್ರೊಡ್ಯೂಸ್ ಮಾಡಿರೋ ಕಿಲಾಡಿಗಳು ಅನ್ನೋ ಸಿನಿಮಾ. ಈ ಸಿನಿಮಾ ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಕಿಲಾಡಿಗಳು ಆ ವರ್ಷದಲ್ಲಿ ಹಿಟ್ ಲಿಸ್ಟ್ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಸಿತಾರಾ ಅವರು ಆಕ್ಟ್ ಮಾಡಿ, ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ ಮಾಡಿ, ವೈಜಾಗ್ ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಹಾಲುಂಡ ತವರು ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 100 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಈ ಸಿನಿಮಾ ಒಟ್ಟು 3 ಅವಾರ್ಡ್ಗಳು ತಗೊಳುತ್ತೆ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಫಿಲ್ಮ್ ಫೇರ್ ಅವಾರ್ಡ್ ಇಂದ ಬೆಸ್ಟ್ ಆಕ್ಟರ್ ಅವಾರ್ಡ್ ಸಿಗುತ್ತೆ. ಫಿಲ್ಮ್ ಫೇರ್ ಅವಾರ್ಡ್ ಇಂದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ ಅವರು ಕೊಡ್ತಾರೆ. ಅದೇ ತರ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಇಂದ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಹಂಸಲೇಖ ಅವರು ಕೊಡ್ತಾರೆ. ಹಾಲುಂಡ ತವರು ಆ ವರ್ಷದಲ್ಲಿ ಸಿಲ್ವರ್ ಜೂಬ್ಲಿ ಲಿಸ್ಟ್ ಇರುತ್ತೆ. 1995 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರದು 8 ಸಿನಿಮಾಗಳು ರಿಲೀಸ್ ಆಗುತ್ತೆ. ವಿಷ್ಣುದಾದ ಮತ್ತು ಟೈಗರ್ ಪ್ರಭಾಕರ್ ಅವರು ಆಕ್ಟ್ ಮಾಡಿ, ಟೈಗರ್ ಪ್ರಭಾಕರ್ ಅವರು ಡೈರೆಕ್ಟ್ ಮಾಡಿರೋ ಯಮಾ ಕಿಂಕರ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 68 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಯಮಾ ಕಿಂಕರ ಆ ವರ್ಷದಲ್ಲಿ ಅಬೋ ಅವರೇಜ್ ಲಿಸ್ಟ್ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಶ್ರುತಿ ಅವರು ಮತ್ತು ಸೋನಾಕ್ಷಿ ಅವರು ಆಕ್ಟ್ ಮಾಡಿ, ವಿಜಯ್ ಅವರು ಡೈರೆಕ್ಟ್ ಮಾಡಿ, ಎನ್ ಕುಮಾರ್ ಅವರು ಪ್ರೊಡ್ಯೂಸ್ ಮಾಡಿರೋ ಡಾಕ್ಟರ್ ವಿಷ್ಣುವರ್ಧನ್ ಅವರ 150ನೇ ಸಿನಿಮಾ ಮೋಜುಗಾರ ಸೊಗಸುಗಾರ ಅನ್ನೋ ಸಿನಿಮಾ. ಈ ಸಿನಿಮಾ 1964 ಅಲ್ಲಿ ಎನ್ ಟಿ ರಾಮರಾವ್ ಅವರು ಆಕ್ಟ್ ಮಾಡಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋ ರಾಮುಡು ಭೀಮುಡು ಅನ್ನೋ ತೆಲುಗು ಸಿನಿಮಾದ ರೀಮೇಕೆ ಮೋಜುಗಾರ ಸೊಗಸುಗಾರ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಮೋಜುಗಾರ ಸೊಗಸುಗಾರ ಆ ವರ್ಷದಲ್ಲಿ ಅಬೋ ಅವರೇಜ್ ಲಿಸ್ಟ್ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಕುಮಾರ್ ಗೋವಿಂದ್ ಅವರು, ಅಂಜಲಿ ಸುಧಾಕರ್ ಅವರು ಮತ್ತು ಸುಧಾರಾಣಿ ಅವರು ಆಕ್ಟ್ ಮಾಡಿ, ಬಿ ಜಯಶ್ರೀದೇವಿ ಅವರು ಡೈರೆಕ್ಟ್ ಮಾಡಿ, ಜೆ ಕೆ ಬಾರಾಬಿ ಅವರು ಪ್ರೊಡ್ಯೂಸ್ ಮಾಡಿರೋ ಕೋಣ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 3 ವಾರ ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ಗಳಲ್ಲಿ 5 ವಾರ ಕಂಪ್ಲೀಟ್ ಮಾಡುತ್ತೆ. ಕೋಣ ಇದೈತೆ ಆ ವರ್ಷದಲ್ಲಿ ಬಿಲೋ ಅವರೇಜ್ ಲಿಸ್ಟ್ ಇರುತ್ತೆ. ವಿಷ್ಣುವರ್ಧನ್ ಅವರು, ಸುಹಾಸನಿ ಅವರು ಮತ್ತು ಜಯಪ್ರದ ಅವರು ಆಕ್ಟ್ ಮಾಡಿ, ರಾಜೇಂದ್ರ ಸಿಂಗ್ ಬಾಬು ಅವರು ಡೈರೆಕ್ಟ್ ಮಾಡಿ, ರಾಕ್ಲೈನ್ ವೆಂಕಟೇಶ್ ಅವರು ಪ್ರೊಡ್ಯೂಸ್ ಮಾಡಿರೋ ಹಿಮಪಾತ ಅನ್ನೋ
ಡಿ ಆರ್ ಉಮಾಶಂಕರಿ ಮತ್ತು ಆರ್ ವೆಂಕಟರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ದೀರ್ಘ ಸುಮಂಗಲಿ ಅನ್ನೋ ಸಿನಿಮಾ ತುಂಬಾನೇ ನಿರೀಕ್ಷೆ ಮೂಡಿರುವಂತ ಸಿನಿಮಾ. ಕಾರಣ, ವಿಷ್ಣುವರ್ಧನ್ ಅವರು, ಸಿತಾರ ಅವರು ಮತ್ತು ಡಿ ರಾಜೇಂದ್ರ ಬಾಬು ಅವರು ಹಾಲುಂಡ ತವರು ನಂತರ ಮತ್ತೆ ಸೇರ್ತಾ ಇದ್ದಾರೆ ಅಂತ ಈ ಸಿನಿಮಾ ಮೇಲೆ ತುಂಬಾನೇ ನಿರೀಕ್ಷೆ ಇತ್ತು. February 10th, 1995 ನಲ್ಲಿ ದೀರ್ಘ ಸುಮಂಗಲಿ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 25 days ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 38 days ಕಂಪ್ಲೀಟ್ ಮಾಡುತ್ತೆ. ದೀರ್ಘ ಸುಮಂಗಲಿ ಆ ವರ್ಷದಲ್ಲಿ ಬಿಲಾವ್ ರಿಲೀಸಸ್ ಇರುತ್ತೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಮತ್ತು ರೆಬಲ್ ಸ್ಟಾರ್ ಅಂಬರೀಶ್ ಅವರು ಆಕ್ಟ್ ಮಾಡಿ, ವಿಪಿ ಶಾರತಿ ಅವರು ಡೈರೆಕ್ಟ್ ಮಾಡಿ, ಪಿ ಧನರಾಜ್ ಅವರು ಪ್ರೊಡ್ಯೂಸ್ ಮಾಡಿರೋ ಕರುಳಿನ ಕುಡಿ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 25 days ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 days ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 75 days ಕಂಪ್ಲೀಟ್ ಮಾಡುತ್ತೆ. ಕರುಳಿನ ಕುಡಿ ಆ ವರ್ಷದಲ್ಲಿ ಅಬೌವ್ ರಿಲೀಸಸ್ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು ಮತ್ತು ಸಿತಾರ ಅವರು ಆಕ್ಟ್ ಮಾಡಿ, ಎಚ್ ಆರ್ ಭಾರ್ಗವ ಅವರು ಡೈರೆಕ್ಟ್ ಮಾಡಿ, ಎಸ್ ಶಂಕರ್ ಅವರು ಪ್ರೊಡ್ಯೂಸ್ ಮಾಡಿರೋ ಬಂಗಾರದ ಕಲಶ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 25 days ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 days ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 85 days ಕಂಪ್ಲೀಟ್ ಮಾಡುತ್ತೆ. ಬಂಗಾರದ ಕಲಶ ಆ ವರ್ಷದಲ್ಲಿ ಅಬೌವ್ ರಿಲೀಸಸ್ ಇರುತ್ತೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು, ಶಶಿಕುಮಾರ್ ಅವರು, ಅಭಿಜಿತ್ ಅವರು ಮತ್ತು ಶ್ರುತಿ ಅವರು ಆಕ್ಟ್ ಮಾಡಿ, ಎಸ್ ಉಮೇಶ್ ಅವರು ಡೈರೆಕ್ಟ್ ಮಾಡಿ, ಕೆ ಪ್ರಭಾಕರ್ ಅವರು ಪ್ರೊಡ್ಯೂಸ್ ಮಾಡಿರೋ ತುಂಬಿದ ಮನೆ ಅನ್ನೋ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ ಗಳಲ್ಲಿ 25 days ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 50 days ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 75 days ಕಂಪ್ಲೀಟ್ ಮಾಡುತ್ತೆ, ಇನ್ನು ಕೆಲವು ಥಿಯೇಟರ್ ಗಳಲ್ಲಿ 125 days ಕಂಪ್ಲೀಟ್ ಮಾಡುತ್ತೆ. ತುಂಬಿದ ಮನೆ ಆ ವರ್ಷದಲ್ಲಿ ಸೂಪರ್ ಹಿಟ್ ಲಿಸ್ಟ್ ಅಲ್ಲಿ ಸೇರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ ಬೈ.